ನಾನೊಂದು ಹೇಳ್ತೀನಿ ನೋಡಿ, ಎಲ್ಲರಿಗೂ ಏನು ಗೊತ್ತಿದೆಯೋ ಏನು ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಸನಾತನ ಧರ್ಮ ಅಂದರೆ ಏನು? ಸನಾತನ ಧರ್ಮ ಅಂತೇಳಿದ್ರೆ ನಾವು ದೇವ್ರಿಗೆ ನಮಸ್ಕಾರ ಮಾಡ್ತೀವಿ, ಅವರು ಚರ್ಚಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ, ಇವರು ಅವ್ರ ಧರ್ಮವನ್ನು ಮಸೀದಿಗೆ ಹೋಗೋ ದರ್ಗಾಗೆ ಹೋಗಿ ಅವ್ರ ಧರ್ಮ ಅವ್ರು ಪಾಲನೆ ಮಾಡ್ತಾರೆ. ನನ್ನ ಧರ್ಮವನ್ನು ಇಲ್ಲ ಅನ್ನೋದಕ್ಕೆ ನೀನ್ಯಾರು? ನಿನ್ನ ಧರ್ಮವನ್ನು ಇಲ್ಲ ಅಂತ ನಾನು ಹೇಳೋಕ್ಕಾಗುತ್ತಾ? ನಾನು ನನ್ನ ಧರ್ಮ, ನಾನು ಹಿಂದೂ, ನನ್ನ ಧರ್ಮ ನಾನು ದಿನಾ ಬೊಟ್ಟಿಟ್ಕೊಳ್ತೀನಿ. ನೀವು ಯಾವತ್ತೂ ನಾನು ಬೊಟ್ಟಿಟ್ಕೊಳ್ಳದೆ ಅಲ್ಲಿ ಬಂದಿರೋ ದಿವಸ ನೋಡಿದ್ದೀರಾ ನೀವು? ನಾನು ದಿನಾ ಬೊಟ್ಟಿಟ್ಕೊಳ್ತೀನಿ. ಮುಸ್ಲ್ಮಾನ್ ಬಾಂಧವರು ಟೋಪಿ ಹಾಕ್ಕೊಳ್ತಾರೆ, ಅವ್ರ ಧರ್ಮವನ್ನು ಅವ್ರು ಪಾಲನೆ ಮಾಡ್ತಾರೆ. ಕ್ರಿಶ್ಚಿಯನ್ ಅವರು ಕ್ರಾಸ್ ಹಾಕ್ಕೊಳ್ತಾರೆ, ಅವ್ರು ಚರ್ಚಿಗೆ ಹೋಗಿ ಅವ್ರು ಮಾಡ್ತಾರೆ. ಅವ್ರವ್ರ ಧರ್ಮವನ್ನು ಅವ್ರು ಪಾಲನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಈ ಧರ್ಮ ಇಲ್ಲ ಆ ಧರ್ಮ ಇಲ್ಲ ಅನ್ನೋರು ಅಂತ ಅಂತಾರಲ್ಲ, ಅಂಥವ್ರನ್ನ ಗಲ್ಲಿಗೇರಿಸ್ಬೇಕಷ್ಟೆ. ಯಾವ ಧರ್ಮ ಯಾರಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಗಲ್ಲಿಗೇರಿಸ್ಬೇಕು. ಹೌದು, ಉದಯನಿಗೆ ಬಂದು ತಲೆ ಕಟ್ಬಿಟ್ಟಿದೆ, ದುಡ್ಡು ಜಾಸ್ತಿ ಆಗಿಬಿಟ್ಟಿದೆ, ಮೆಂಟ್ಲಾಗ್ಬಿಟ್ಟವನು, ಲೂಸ್ ಆಗಿಬಿಟ್ಟವನು, ನಾಯಿ ಕಚ್ಚಿದೆ ಅವ್ನು, ಉಚ್ಚ ನಾಯಿ ಎರಡೋ ಮೂರೋ ಉಚ್ಚ ನಾಯಿ ಕಚ್ಚಿದೆ ಅವನಿಗೆ. ಆದ್ದರಿಂದ ಆ ಮಾತಲ್ಲಿ ಮಾತಾಡ್ತಾನೆ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡಪ್ಪ, ನಾವೇನಾದ್ರೂ ಬೇಡ ಅಂದಿದ್ವಾ? ಯಾರ ಧರ್ಮ ಅವ್ರವ್ರು ಪಾಲನೆ ಮಾಡಿ. ನಾವಿರೋದಲ್ಲಿ ಭಾರತ ದೇಶದಲ್ಲಿ ಯಾರ ಧರ್ಮವನ್ನು ಯಾರು ಪಾಲನೆ ಮಾಡಬೇಡ ಅಂತ ಹೇಳೋದಕ್ಕೆ ಯಾರಿಗೂ ಹಕ್ಕಿಲ್ಲ, ಯಾರಿಗೂ ಹಕ್ಕಿಲ್ಲ. ನನ್ನ ಧರ್ಮವನ್ನು ನೀನು ಪಾಲನೆ ಮಾಡಬೇಡ ಅನ್ನೋದಕ್ಕೆ ಇನ್ನೊಬ್ರಿಗೆ ಹಕ್ಕಿಲ್ಲ. ಅದೇ ಮುಸ್ಲ್ಮಾನ್ ಬಾಂಧವ್ರ ಧರ್ಮವನ್ನು ಪಾಲನೆ ಮಾಡುವಾಗ ಅವ್ರ ಧರ್ಮವನ್ನು ನೀನು ಪಾಲನೆ ಮಾಡಬೇಡ ಅನ್ನೋದಕ್ಕೆ ನನಗೆ ಹಕ್ಕಿಲ್ಲ. ಅವ್ರವ್ರ ಧರ್ಮವನ್ನು ಅವ್ರು ಮಾಡ್ತಾರೆ. ಯಾರೋ ಉಚ್ಚನಾಯಿ ಕಡಿದಿರೋರು ಮಾತಾಡಿರೋದೆಲ್ಲ ಮಾತಾಡ್ತಾರೆ ಅವರೆಲ್ಲ, ಅದು ಅದು ಒಂಥರ ಮೆಂಟ್ಲಾಗ್ಬಿಟ್ಟವ್ರು ಅವರೆಲ್ಲ.